ನನ್ನ ಸಹೋದರ ಸಹೋದರಿಯರನ್ನು ಶ್ರೀಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ 19ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಹೀಗಿರುತ್ತದೆ. ಆದ್ದರಿಂದ ಕೆಟ್ಟ ದಿನದಲ್ಲಿ ನೀವು ಅವುಗಳನ್ನು ಎದುರಿಸಿ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ನಿಲ್ಲಲು ಶಕ್ತರಾಗುವಂತೆ ದೇವರ ಸರ್ವಾಯುಧವನ್ನು ನಿಮಗಾಗಿ ತೆಗೆದುಕೊಳ್ಳಿರಿ. ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಎಫೇಸದವರಿಗೆ ಬರೆದ ಪತ್ರಿಕೆ 6:13 ಯಾವುದೇ ಒಬ್ಬ ಮನುಷ್ಯನು ಯುದ್ಧವನ್ನು ನಿರೀಕ್ಷಿಸುವವರೆಗೂ ರಕ್ಷಾ ಕವಚವನ್ನು ಧರಿಸುವುದಿಲ್ಲ. ಒಂದು ವೇಳೆ ಆತನು ಶಿಲುಬೆಯ ಸೈನಿಕನಾಗಿದ್ದರೆ ಆತ್ಮವೆಂಬ ಕತ್ತಿಯು ಆತನಿಗೆ ದೊಡ್ಡ ಆಯುಧವಾಗಿದ್ದು ಅದನ್ನು ಹಿಡಿದು ತನ್ನ ನಿಷ್ಠೆ ಮತ್ತು ಶಕ್ತಿಯನ್ನು ನಿರೂಪಿಸುವನು. ಸಹೋದರರು ಒಬ್ಬರನ್ನೊಬ್ಬರು ಅತಿಪರಿಶುದ್ಧವಾದ ನಂಬಿಕೆಯ ಮೇಲೆ ನಮ್ಮನ್ನು ನಾವೇ ಕಟ್ಟಿಕೊಂಡು ಒಳ್ಳೆಯ ಹೋರಾಟವನ್ನು ಓಡಿ ಕರ್ತನಿಗೂ ಮತ್ತು ಆತನ ಸತ್ಯಕ್ಕೂ ನಿಷ್ಠೆಯನ್ನು ತೋರಿಸಬೇಕು. ಹೊಸ ಒಡಂಬಡಿಕೆಗಳಲ್ಲಿ ಯೂದನ ಪುಸ್ತಕ 20 ಹಾಗೂ ಪೌಲನು ತಿಮೋಥಿಯನಿಗೆ ಬರೆದ 1 6:12 ತಿಳಿಸುವ ಪ್ರಕಾರ ಯಾರೆಲ್ಲ ಅಂಧಕಾರದ ಪ್ರಭಾವಕ್ಕೆ ಒಳಗಾಗುತ್ತಾರೋ ಅವರು ಹೊಸ ಕ್ರಮದ ವಿಷಯಗಳಿಗೆ ಯೋಗ್ಯರಲ್ಲ ಮತ್ತು ಅವರು ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಬಾಧ್ಯರಾಗಲು ನಿರೀಕ್ಷಿಸದಿರಲಿ. ಅಂಥವರು ಕರ್ತನಿಂದ ಅಯೋಗ್ಯರೆಂದು ಎಣಿಸಿ ನಿರಾಕರಿಸಲ್ಪಟ್ಟವರಾಗಿರುತ್ತಾರೆ.